ಎದುರಿಸುವ ಶಕ್ತಿ ಸಾಮರ್ಥ್ಯವಿರುವ ಸ್ತ್ರೀಯರು ಜೀವನದಲ್ಲಿ ಯಾವುದೇ ಸಂಕಷ್ಟ ಎದುರಾದರೂ ಎದೆಗುಂದಬಾರದು. ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸುವ ಮನೋಬಲ ರೂಪಿಸಿಕೊಳ್ಳಬೇಕು. ಬಿದ್ದಾಗಲೇ ಹೇಳುವ ಕಲೆ ಸಿದ್ಧಿಸುತ್ತದೆ ಎಂದರು. ಶಾಸಕ ಆರ್ ಮಂಜುನಾಥ್ ಮಾತನಾಡಿ, ಮಹಿಳೆ ಸ್ವಾವಲಂಬಿಯಾದರೆ ಕುಟುಂಬದ ಏಳಿಗೆಯ ಜೊತೆಗೆ ದೇಶದ ಪ್ರಗತಿಯೂ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಿರಂತರವಾಗಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಬಲೀಕರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಹಿಳೆಯರಿಗೆ ಬದುಕು ಕಟ್ಟಿಕೊಳ್ಳಲು ಅಗತ್ಯ ನೆರವು ನೀಡಲಾಗುತ್ತದೆ. ಮಹಿಳೆಯರ ಸುರಕ್ಷತೆ ಹಾಗೂ ಸುಭದ್ರತೆಗಾಗಿ ದಿಟ್ಟ ಕ್ರಮಗಳನ್ನು ಕೈಗೊಂಡಿರುವ ಕಾರಣ ಕ್ಷೇತ್ರದಲ್ಲಿ ಲಕ್ಷಾಂತರ ಮಹಿಳೆಯರು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ನಿರಾತಂಕವಾಗಿ ಉದ್ಯೋಗ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಂತ ಇವತ್ತು ಇಟ್ಕೊಂಡಿದ್ದೀವಿ. ನನಗೇನು ಇದೇನು ಹೊಸ್ತೇನಲ್ಲ, ನಾನು ಶಾಸಕನಾಗಿ ಬಂದಾಗಿಂದನೂ ಈ ಥರ ಕಾರ್ಯಕ್ರಮಗಳು ಪ್ರತಿ ವರ್ಷ ಒಂದು ಎರಡು ಮಹಿಳೆಯರ ಕಾರ್ಯಕ್ರಮ ನಡೀತಾನೆ ಇದ್ದಾವೆ. ಇದೇನು ನಮಗೇನು ಹೊಸ್ತಾಗಿ ಇದೇನು ಇಲ್ಲ. ಅದರಿಂದ ಇವತ್ತು ಭಾಳ ನಿನ್ನೆ ದಿನ ಹೇಳೋದು ಅಷ್ಟೇ, ಬರೀ ಹೆಣ್ಮಕ್ಳಿಗೆ ನಾವ್ಯಾರು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ, ಬರೀ ಹೆಣ್ಮಕ್ಳೇ ಸೇರ್ಕೊಂಡು ಇಷ್ಟು ಈ ಮಟ್ಟಿಗೆ ದೊಡ್ಡದ ಕಾರ್ಯಕ್ರಮ ಇವತ್ತು ನಿನ್ನೆ ಸಾಯಂಕಾಲದ ಈಚೆಗೆ ಏರ್ಪಾಡು ಮಾಡಿರೋದು. ಕಾರ್ಯಕ್ರಮ ಒನ್ ಡೇ ಒಳಗೆ ಮಾಡಿದ್ದಾರೆ, ಭಾಳ ಸಂತೋಷ. ಇವತ್ತು ಇಡೀ ಕ್ಷೇತ್ರದಲ್ಲಿ ಮೂಲೆ ಮೂಲೆಯಿಂದ ಜನ ಇವತ್ತು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ, ಭಾಳ ಸಂತೋಷ. ಅಭಿನಂದನೆಗಳು ನನ್ನ ಕ್ಷೇತ್ರದ ಜನತೆ ಇವತ್ತು ಮಹಿಳಾ ಮುಖಂಡರಿಗೆ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅಷ್ಟೇ, ಇದು ಬಿಟ್ಟರೆ ಬೇರೆ ಯಾವುದು ಇಲ್ಲ. ಯಾಕೆ ಬಂದಿದ್ದಾರೆ ಅಂತಂದರೆ ಕ್ಷೇತ್ರ ಅವ್ರು ನೋಡಿದ್ದಾರೆ, ಕಳೆದ 5 ವರ್ಷದಿಂದ ನೋಡಿದ್ದಾರೆ. ಇವತ್ತು ಯಾವುದೇ ಥರ ನನ್ನ ಕ್ಷೇತ್ರದಲ್ಲಿ ಒಂದು ಹೆಣ್ಣುಮಕ್ಕಳಿಗೆ ಒಂದು ಭದ್ರತೆ, ಯಾವುದೇ ಒಂದು ಚೈನ್ ಸ್ನ್ಯಾಚಿಂಗು, ಯಾವುದೇ ಒಂದು ಗಲಾಟೆ, ಯಾವುದೇ ಒಂದು ರೌಡಿಸಮ್ಮು ಯಾವುದೇ ಥರ ಕ್ಷೇತ್ರದಲ್ಲಿ ಇಲ್ಲ. ಜನ ಭಾಳ ಯಾವುದೇ ಅವಳು ಎಷ್ಟೊತ್ತಾಗಲಿ, ರಾತ್ರಿ 8-9 ಗಂಟೆ ಆಗಿದೆ, ಜನ ಯಾವ ಥರ ನಿಂತು ಇವತ್ತು ಹೋಗ್ತಾರೆ, ಭಾಳ ಸಂತೋಷ ಇವತ್ತಾಗಿದೆ. ಮೂಲೆ ಮೂಲೆಯಿಂದ ಜನ, ಆಮೇಲೆ ನಮ್ಮ ಪಕ್ಷ ನಮ್ಮ ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಹೊಂದಿದ್ದಾರೆ. ನಮ್ಮ ಬಗ್ಗೆನೂ ಅಷ್ಟೇ, ಭಾಳ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ವಾಲಂಟ್ರಿ ಜನ ಬಂದಿದೆ. ಮಹಿಳೆಯರ ಸರಳ ಸ್ವಾವಲಂಬನೆಯ ಜೀವನ ಶೈಲಿಗೆ ಒತ್ತು ಕೊಟ್ಟರೆ ಕುಟುಂಬ ಸಮಾಜದಲ್ಲಿ ಸಮೃದ್ಧತೆ ನೆಲೆಸುತ್ತದೆ ಎಂದು ಕೃಷಿ ಸಾಧಕಿ ಕವಿತಾ ಮಿಶ್ರಾ ಸಲಹೆ ನೀಡಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಬಾಗಲಕುಂಟೆಯ ಎಂಇಐ ಬಡಾವಣೆಯ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಆಟದ ಮೈದಾನದಲ್ಲಿ ಜೆಡಿಎಸ್ ಮಹಿಳಾ ಮುಖಂಡೆ ಶ್ರುತಿ ಕಿರಣ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಮಹಿಳೆಯರ ಮಹಾಪರ್ವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಲೆ ಬಾಳುವ ವಸ್ತ್ರ ಒಡವೆ ಧರಿಸಿದರೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಲಭಿಸುವುದಿಲ್ಲ, ಸಾಧನೆಯಿಂದ ಮಹಿಳೆಯರಿಗೆ ಘನತೆ ಲಭಿಸುತ್ತದೆ ಎಂದರು. ಕಾರ್ಯಕ್ರಮ ಆಯೋಜಕಿ ಯುವ ಮುಖಂಡೆ ಶ್ರುತಿ ಕಿರಣ್ ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳೆಯರನ್ನು ಸನ್ಮಾನಿಸಿ ಉತ್ತೇಜಿಸಿದರೆ ಇನ್ನಷ್ಟು ಬೆಳವಣಿಗೆ ಸಾಧ್ಯವಾಗುತ್ತದೆ ಎಂಬ ಶಾಸಕರ ಸದಾಶಯದಿಂದ ಮಹಿಳೆಯರ ಮಹಾಪರ್ವ ಆಯೋಜಿಸಲಾಗಿತ್ತು ಎಂದರು. ಇಂದು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳೆಯರಿಗೋಸ್ಕರನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಇದು ಮಹಿಳೆಯರ ಮಹಾಪರ್ವವಾಗಿ ಯಶಸ್ವಿಯಾಗಿ ಮೂಡಿಬಂದಿದೆ. ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಹೆಣ್ಮಕ್ಳನ್ನ ಗುರುತಿಸಿ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಕೃಷಿ ಮಹಿಳೆ ಕವಿತಾ ಮಿಶ್ರಾ ಅವರು ಬಂದಿದ್ರು, ಹಾಗೂ ನಮ್ಮ JDS ವಕ್ತಾರರಾದ ನಜ್ಮಾರ್ ಅವರು ಬಂದಿದ್ರು. ಇನ್ನೂ ಹಲವಾರು ನಮ್ಮ JDS ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತುಂಬಾ ಯಶಸ್ವಿಯಾಗಿ ಅದ್ದೂರಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಹೆಣ್ಮಕ್ಳು ಒಂದ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬಳ್ಳೆ. ಅಂತ ಒಬ್ಬ ಸಾಧನೆ ಮಾಡೋ ಹೆಣ್ಣಿಗೆ ಒಂದು ಸನ್ಮಾನ ಮಾಡಿದ್ರೆ, ಅವಳನ್ನ ಗುರುತಿಸಿ ಒಂದು ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡಿದ್ರೆ ಅವಳು ಇನ್ನಷ್ಟು ಹೆಚ್ಚು ಅತಿ ಹೆಚ್ಚು ಬೆಳಿತಾಳೆ. ಅಂತ ಒಂದು ಕೆಲಸನ ನಾವು ಹೆಣ್ಮಕ್ಳನ್ನ ಪ್ರೋತ್ಸಾಹಿಸಿ ಅವ್ರನ್ನ ಬೆನ್ನೆಲುಬಾಗಿ ನಮ್ಮ ಶಾಸಕರು ನಿಂತಿರ್ತಾರೆ. ಅದಕ್ಕೋಸ್ಕರ ಅವರು ಹೆಣ್ಮಕ್ಳನ್ನ ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವ್ರನ್ನೆಲ್ಲ ಕರೆದು ಒಂದು ಅವ್ರಿಗೆ ಒಂದು ಫೆಲಿಸಿಟೇಷನ್ ಮಾಡಿದ್ದಾರೆ.